ಚೀನಾದ ನಲ್ಲಿ ನಡೆಯುತ್ತಿರುವ ಏಷ್ಯನ್ ಪ್ಯಾರಾಗೇಮ್ಸ್ನಲ್ಲಿ ಭಾರತ ಇದುವರೆಗೆ ಹದಿನೈದು ಚಿನ್ನ ಇಪ್ಪತ್ತು ಬೆಳ್ಳಿ ಹಾಗೂ ಇಪ್ಪತ್ತೊಂಬತ್ತು ಕಂಚಿನ ಪದಕ ಗಳಿಸುವ ಮೂಲಕ ಒಟ್ಟು ಅರವತ್ನಾಲ್ಕು ಪದಕಗಳನ್ನು ತನ್ನದಾಗಿಸಿಕೊಂಡಿದೆ ಜಾವ್ಲಿನ್ ಎಸೆತಗಾರ ಸುಮಿತ್ ವಿಶ್ವ ದಾಖಲೆ ಸಾಧನೆಯೊಂದಿಗೆ ಚಿನ್ನದ ಪದಕ ಗೆದ್ದುಕೊಂಡರು ಎಫ್ ಅರವತ್ನಾಲ್ಕು ವಿಭಾಗದಲ್ಲಿ ಅವರು ಒಟ್ಟು ಎಪ್ಪತ್ಮೂರು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ದೂರ ಜಾವ್ಲಿ ನೆಸೆಯುವ ಮೂಲಕ ಏಷ್ಯನ್ ಗೇಮ್ಸ್ ಮತ್ತು ಕೂಟ ದಾಖಲೆ ಸಾಧನೆಯೂ ಮಾಡುವ ಮೂಲಕ ಚಿನ್ನದ ಪದಕಕ್ಕೆ ಭಾಜನರಾದರು ಇದೇ ಸ್ಪರ್ಧೆಯಲ್ಲಿ ಪುಷ್ಪೇಂದ್ರ ಸಿಂಗ್ ಅರವತ್ತೆರಡು ಪಾಯಿಂಟ್ ಸೊನ್ನೆ ಆರು ಮೀಟರ್ ಜಾವ್ಲಿ ನೆಸೆದು ಕಂಚಿನ ಪದಕಕ್ಕೆ ಅರ್ಹರಾದರು ಪುರುಷರ ಎಫ್ ಮೂವತ್ತೇಳು ವಿಭಾಗದ ಜಾವ್ಲಿನ್ ಸ್ಪರ್ಧೆಯಲ್ಲಿ ಭಾರತದ ಹ್ಯಾನಿ ಒಟ್ಟು ಐವತ್ತೈದು ಪಾಯಿಂಟ್ ಒಂಬತ್ತು ಏಳು ಮೀಟರ್ ದೂರದ ಸಾಧನೆಯೊಂದಿಗೆ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕ ಗಳಿಸಿಕೊಟ್ಟರು ಉಳಿದಂತೆ ಟೇಬಲ್ ಟೆನಿಸ್ನ ವರ್ಗ ಒಂದರ ವಿಭಾಗದಲ್ಲಿ ಸಂದೀಪ್ ದಾಂಗಿ ಕಂಚಿನ ಪದಕ ಪಡೆದರೆ ಮಹಿಳೆಯರ ಸಿಂಗಲ್ಸ್ನ ವರ್ಗ ನಾಲ್ಕರಲ್ಲಿ ಭವೀನಾ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು